ವೆಲ್ಕಮ್ ಬ್ಯಾಕ್ ರಾಜ್ಯ ರಾಜಕಾರಣ ಅದರಲ್ಲೂ ಕೂಡ ಕಾಂಗ್ರೆಸ್ ನಾಯಕರೊಳಗೆ ಏನಾಗ್ತಿದ್ದೀವಿ ಅಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಒಂದು ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಅವರು ಅವರಿಬ್ಬರ ನಡುವೆ ಹಲವಾರು ಬಾರಿ ಮುಸ್ಕಿನ ಗುದ್ದಾಟ ಮಾತಿನ ವರಸೆ ಇವೆಲ್ಲವೂ ಕೂಡ ಒಂದಷ್ಟು ಮುನಿಸನ್ನು ತೋರಿಸ್ತಾ ಇತ್ತು ಹಾಗಾದರೆ ಆ ಮುನಿಸು ಕಂಟಿನ್ಯೂ ಆಗ್ತಿದೆಯಾ ಮುನಿಸ್ ಏನಾದರೂ ಕಮ್ಮಿ ಆಗ್ತಿದೆಯಾ ಅದರ ಬಗ್ಗೆ ಒಂದು ಅಪ್ಡೇಟ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಒಂದೆರಡು ದಿನ ದೆಹಲಿಗೆ ಹೋಗಿ ಬರ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ ಆದರೆ ಅವರು ದೆಹಲಿಯ ವಾಸ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ ನ್ಯೂಸ್ 18 ನಲ್ಲಿ ಡಿ ಕೆ ಶಿವಕುಮಾರ್ ದಿಲ್ಲಿ ಟೂರ್ನ ಎಕ್ಸ್ಕ್ಲೂಸಿವ್ ಮಾಹಿತಿ ತೆರೆದುಕೊಳ್ತಾ ಇದೆ ಯಾಕಲ್ಲೇ ಕಂಟಿನ್ಯೂ ಆಗ್ತಿದ್ದಾರೆ ಇನ್ನೊಂದಷ್ಟು ದಿನ ಅಂದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಬಣ ರಾಜಕೀಯದ ಬಗ್ಗೆ ಹೈಕಮಾಂಡ್ ಗರಂ ಆಗಿದೆಯಂತೆ ಡಿ ಕೆ ಶಿವಕುಮಾರ್ ಮತ್ತು ಸಿಎಲ್ಪಿ ನಾಯಕ ಸಿದ್ದರಾಮಯ್ಯನವರು ಅವರಿಬ್ಬರ ಗುಂಪಿನ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬ್ರೇಕಿಂಗ್ ನ್ಯೂಸ್ ನಂಬರ್ 2 ವರಿಷ್ಠರಿಗೆ ಬೇಜಾರಿದೆ ಸಿಟ್ಟಿದೆ ಆ ಸಿಟ್ಟನ್ನು ಕಡಿಮೆ ಮಾಡೋದಕ್ಕೆ ಡಿಕೆಶಿ ಅವರು ದೌಡಾಯಿಸಿದ್ದಾರೆ ರಾಜ್ಯ ನಾಯಕರ ಒಗ್ಗಟ್ಟಿನ ವರದಿಯನ್ನು ರೆಡಿ ಮಾಡಿದ್ದಾರೆ ನಾವು ಹಾಗೂ ಸಿದ್ದರಾಮಯ್ಯರು ಒಟ್ಟಾಗಿದ್ದೀವಿ ಒಗ್ಗಟ್ಟಾಗಿದ್ದೀವಿ ರಾಜ್ಯ ಕಾಂಗ್ರೆಸ್ ನಾಯಕರೆಲ್ಲ ನಾವು ಒಕ್ಕರನ್ನ ಧ್ವನಿ ಎತ್ತುತ್ತೀವಿ ಏನೂ ಪ್ರಾಬ್ಲಮ್ ಇಲ್ಲ ಒಗ್ಗಟ್ಟಿನ ಹೋರಾಟದ ಬಗ್ಗೆ ವರದಿಯನ್ನು ಕೊಡಕ್ಕೆ ಹೋಗಿದ್ದಾರೆ ತೈಲ ಬೆಲೆ ಏರಿಕೆ ವಿರುದ್ಧದ ಹೋರಾಟದ ಮಾಹಿತಿಯನ್ನು ಕೊಡಕ್ಕೆ ಹೋಗಿದ್ದಾರೆ ಇತ್ತೀಚೆಗೆ ಸೆಷನ್ ಇತ್ತು ಅವಾಗೆಲ್ಲ ನಾವು ಒಗ್ಗಟ್ಟಲ್ಲಿ ಏನೇನು ಮಾಡಿದ್ವಿ ಒಗ್ಗಟ್ಟಿನ ಹೋರಾಟದಿಂದ ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದೀವಿ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವುದೇ ಗೊಂದಲ ಇಲ್ಲ ಸುರ್ಜೇವಾಲಾ ಮತ್ತು ಉಸ್ತುವಾರಿ ಕೆ ಸಿ ವೇಣುಗೋಪಾಲ್ ಅವರಿಗೆ ವರದಿಯನ್ನು ಸಲ್ಲಿಸೋದಕ್ಕೆ ದೆಹಲಿಗೆ ಹೋಗಿದ್ದಾರೆ ಹೊಸ ಪದಾಧಿಕಾರಿಗಳ ಪಟ್ಟಿ ಬಗ್ಗೆಯೂ ಕೂಡ ಅಲ್ಲಿ ಅವರು ಚರ್ಚೆ ಮಾಡೋದಿರ್ತಾರೆ ಪಕ್ಷಕ್ಕೆ ಒಂದಷ್ಟು ಜನರನ್ನ ಸೇರಿಸ್ಕೊಳ್ಳೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಿದ್ದಾರೆ ಇವತ್ತು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡುವ ಎಲ್ಲ ಸಾಧ್ಯತೆ ಇದೆ ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಪಕ್ಷದ ಕಾರ್ಯ ಚಟುವಟಿಕೆಗಳ ಬಗ್ಗೆ ಕೂಡ ಚರ್ಚೆ ನಡೆಸ್ತಾರೆ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡೋಕ್ಕೆ ಸಿದ್ಧ ಮಾಡ್ತಿದ್ದಾರೆ 2023 ಚುನಾವಣೆ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಹಾಗೆ ಮುಂದುವರೆದ್ರೆ ಅನ್ನೋದ್ರಿಂದ ಒಗ್ಗಟ್ಟಿನ ಮಂತ್ರ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಹೆಚ್ಚಾಗ್ತಿರೋದ್ರಿಂದ ಹೈಕಮಾಂಡ್ಗೂ ಕೂಡ ಒಂದಷ್ಟು ಬೇಸರ ಇದೆ ನೆಕ್ಸ್ಟ್ ಎಲೆಕ್ಷನ್ನ ಈಗಿಂದ ಒಗ್ಗಟ್ಟಿನ ಮಂತ್ರ ಜಪ ಮಾಡಿದ್ರೆ ಮಾತ್ರ ಮಾಡ್ಬೋದು ಮುನಿಸನ್ನು ಮರೆತು ಒಗ್ಗಟ್ಟಾಕಿ ಇದ್ದೀವಿ ಅಂತ ಮಾಹಿತಿ ಕೊಡ್ತಿದ್ದಾರೆ ಸಂಜಯ್ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಸಂಜಯ್ ಗುಡ್ ಮಾರ್ನಿಂಗ್ ಹರೀಶ್ ಪ್ರತಿಪಕ್ಷದಲ್ಲಿ ಇರೋರು ಮುಂದಿನ ಹಂತದಲ್ಲಿ ಚುನಾವಣೆ ಬಂದಾಗ ಯಾವಾಗಲೂ ಆಡಳಿತ ಪಕ್ಷದ ವಿರುದ್ಧ ಸಿಡಿದು ಹೇಳ್ತಾರೆ ಬಟ್ ಅವರಲ್ಲೇ ಒಗ್ಗಟ್ಟಾಗಿಲ್ಲ ಅಂದ್ರೆ ಬಹಳ ಪ್ರಾಬ್ಲಮ್ ಜಾಸ್ತಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಏನ್ ಮೆಸೇಜ್ ತಗೊಂಡೋಗಿದ್ದಾರೆ ಖಂಡಿತವಾಗಿ ಹರೀಶ್ ನೀವು ಹೇಳ್ದಂಗೆ ಏನಂದ್ರೆ ಆಡಳಿತ ಪಕ್ಷದ ವಿರುದ್ಧವಾಗಿ ಯಾವಾಗ್ಲೂ ಸಹ ಪ್ರತಿಪಕ್ಷಗಳು ಮುಗಿಬೀಳ್ಬೇಕು ಆದ್ರೆ ಕಾಂಗ್ರೆಸ್ ನಲ್ಲಿ ಆ ರೀತಿಯ ಸ್ವಲ್ಪ ಏನು ತಮ್ಮಲ್ಲೇ ಬಣ ರಾಜಕೀಯ ಉಂಟಾಗಿತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ನಾಯಕರು ಏನು ಬಿಜೆಪಿ ವಿರುದ್ಧ ಮುಗಿಬಿದ್ದಿದ್ದಾರೆ ಅಂತ ಹೇಳ್ಬೋದು ಅದಕ್ಕೆ ಉದಾಹರಣೆಗೆ ಕಳೆದ ಏನು ಅಧಿವೇಶನ ಏನ್ ನಡೀತು ಅಧಿವೇಶನದ ಮೇಲೆ 3 ಪ್ರೊಟೆಸ್ಟ್ ಗಳನ್ನ ಮಾಡಿರ್ತಕ್ಕಂಥ ವಿಭಿನ್ನ ರೀತಿಯಾಗಿ ಏನು ಎತ್ತಿನ ಗಾಡಿ ಇರ್ಬೋದು ಟಾಂಗಾ ಗಾಡಿ ಇರ್ಬೋದು ಸೈಕಲ್ ಜಾಥಾವನ್ನ ಮಾಡೋ ಮುಖಾಂತರ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಸಾಕಷ್ಟು ಪ್ರತಿಭಟನೆಯನ್ನ ಮಾಡಿದ್ದಾರೆ ಈ ಒಂದು ಪ್ರತಿಭಟನೆ ಇದು ಸಹ ಸಾಕಷ್ಟು ಯಶಸ್ವಿಯಾಗಿರ್ತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಈ ವರದಿಯನ್ನು ತೆಗೆದುಕೊಂಡು ಹೋಗಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಡಿ ಕೆ ಶಿವಕುಮಾರ್ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಯಾವುದೇ ರೀತಿಯ ಗೊಂದಲವಿಲ್ಲ ನಾವೆಲ್ಲವನ್ನು ಸರಿಪಡಿಸಿಕೊಂಡು ಮುಂದೆ ರಾಜ್ಯದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಸಾಗ್ತಾ ಇದೀವಿ ಅಂತ ಮನವರಿಕೆ ಮಾಡ್ಲಿಕ್ಕೆ ಏನು ಈ ಹಿಂದೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ನ ಕೆಲ ನಾಯಕರ ಮೇಲೆ ಹೈಕಮಾಂಡ್ ಗರಂ ಆಗಿತ್ತು ಯಾಕಂತಂದ್ರೆ ಏನು ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಹಾಗಾಗಿ ಒಂದು ಇದು ಈ ದೃಷ್ಟಿಯಿಂದ ನೀವು ಪಕ್ಷ ಮುಂದೆ ಅಧಿಕಾರಕ್ಕೆ ಬರ್ಬೇಕಂದ್ರೆ ಒಗ್ಗಟ್ಟಿಂದ ಇರ್ಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಕಳೆದ ಅಧಿವೇಶನದ ವೇಳೆ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಸೇರಿಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳ್ತಾರೆ ಸಾಕಷ್ಟು ಪ್ರತಿಭಟನೆ ನಡೆಸ್ತಾರೆ ಈ ವರದಿಯನ್ನು ವಿವರಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಅವರೀಗ ದೆಹಲಿಯಲ್ಲೇ ಇರತಕ್ಕಂತ ಈಗಾಗಲೇ ಕೆಲ ಕಾಂಗ್ರೆಸ್ ನಾಯಕರನ್ನ ಭೇಟಿಯಾಗಿದ್ದಾರೆ ಇನ್ನು ಸಾಧ್ಯವಾದರೆ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡುವ ಸಾಧ್ಯತೆಗಳು ಇರತಕ್ಕಂಥದ್ದು ಇದೇ ವೇಳೆ ಪದಾಧಿಕಾರಿಗಳ ಒಂದು ಪಟ್ಟಿ ಸಹ ಅಂತಿಮಗೊಳಿಸಬೇಕು ಅದಕ್ಕೆ ಗ್ರೀನ್ ಸಿಗ್ನಲ್ ಕೆಲವು ಸಾಧ್ಯತೆಗಳು ಇರತಕ್ಕಂಥದ್ದು ಡಿ ಕೆ ಶಿವರು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ಬರ್ತಾ ಇದೆ ಆ ವಿಚಾರವಾಗಿ ಸಹ ಚರ್ಚೆ ನಡೆಸಲಿದ್ದಾರೆ ಜೊತೆಗೆ ಏನಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಈಗಾಗಲೇ ಕೆಲ ಶಾಸಕರು ಸೇರ್ಪಡೆಗೊಳ್ಳುವ ವಿಚಾರವಾಗಿ ಸಾಕಷ್ಟು ಮಹತ್ವದ ಬೆಳವಣಿಗೆಗಳು ನಡೆದಿರ್ತಕ್ಕಂಥ ಲೆಟ್ಸ್ ವೇಟ್ ಅಂಡ್ ವಾಚ್ ಏನೇನಾಗುತ್ತೆ ಅಂತ ಸಂಜಯ್ ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ